ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಮಾತಾಡ್ತಾ ಇದ್ದಾರೆ. ಒಂದು ಸ್ಪಷ್ಟನೆ ಕೊಡ್ತೀನಿ ನಾನು, ಸಂವಿಧಾನವನ್ನು ಬೇಕಾಬಿಟ್ಟಿ ಬದಲಾವಣೆ ಮಾಡಲಿಕ್ಕೆ ಅದೇನು ಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲ. ದಯಮಾಡಿ ಬಂಧುಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಸಂವಿಧಾನನ ಯಾರು ಖುದ್ದು ನರೇಂದ್ರ ಮೋದಿಜಿಯವರೇ ಹೇಳಿದ್ದಾರೆ, ಈ ಸಾರಿ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ, ಸಾಕ್ಷಾತ್ ಅಂಬೇಡ್ಕರ್ ಬಂದರೂ ಈ ಸಂವಿಧಾನ ಬದಲಾವಣೆ ಆಗಲ್ಲ, ಬದಲಾವಣೆ ಮಾಡೋಕ್ಕಾಗಲ್ಲ. ಈ ಸಂವಿಧಾನದ ಆಧಾರದ ಮೇಲೇ ನಮ್ಮ ಸರ್ಕಾರ ನಡೀತಾ ಇರೋದು, ಈ ಸಂವಿಧಾನದ ಆಧಾರದ ಮೇಲೇ ನಮ್ಮ ಯೋಜನೆಗಳು ಜಾರಿಯಾಗಿರೋದು. ಡಿಜಿಟಲ್ ಟ್ರಾನ್ಸಾಕ್ಷನ್ ಇದೆಯಲ್ಲ, ಅದಕ್ಕೆ ಯಾರ ಹೆಸರು ಇಟ್ಟಿರೋದು? ಭೀಮ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಟ್ಟಿರೋದು. ಭೀಮ್ ಆ್ಯಪ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಟ್ಟಿರೋದು. ಈ ಡಿಜಿಟಲ್ ಮೀಡಿಯಾದಿಂದ ಕೋಟ್ಯಾಂತರ ರೂಪಾಯಿ ಬ್ಲಾಕ್ ಮನಿ ಆಗ್ತಾ ಇದ್ದಿದ್ದು ನಿಂತಿದೆ, ನೇರ ಫಲಾನುಭವಿಗಳಿಗೆ ದುಡ್ಡು ತಲುಪ್ತಾ ಇದೆ. ಇದನ್ನ ತಲುಪಿಸ್ತಾ ಇರೋದು ಯಾರು ಅಂದ್ರೆ ಭೀಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ತಂದಿರೋ ಆಪ್. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದೊಡ್ಡ ಪ್ರಮಾಣದ ಗೌರವ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಅನಾವಶ್ಯಕವಾಗಿ ಅಪಪ್ರಚಾರ ಮಾಡಿ ಜನರು ಮನಸ್ಸನ್ನು ಕೆಡಿಸ್ತಾ ಇದ್ದಾರೆ. ನಾನು ಕಾಂಗ್ರೆಸ್ನವ್ರಿಗೆ ಮನವಿ ಮಾಡ್ತೀನಿ, ನಿಮ್ಮ ಯೋಜನೆಗಳ ಮೂಲಕ ನೀವು ಕ್ಯಾಂಪೇನ್ ಮಾಡಿ, ನೀವು ದಲಿತರನ್ನು ದಿಕ್ತಪ್ಸೋ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇವತ್ತು ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ದಲಿತರು ಬಿಜೆಪಿ ಪರವಾಗಿ ಇದ್ದಾರೆ. ಎಸ್, ಮೈಸೂರು ಏನು ಯದುವೀರ್ ಒಡೆಯರ್ ಏನು ನಿಂತಿದ್ದಾರೆ, ಇವ್ರಿಗೆ ವಿಶೇಷವಾಗಿ ಪಕ್ಷ ಭೇದ ಮರೆತು ಎಲ್ಲ ದಲಿತರು ಓಟ್ ಹಾಕ್ತಾರೆ. ಯಾಕೆ ಅಂತಂದರೆ ದಲಿತರಿಗೆ ಆತ್ಮವಿಶ್ವಾಸ ಭರವಸೆಯನ್ನು ತುಂಬಿದವರು ಮೈಸೂರು ಒಡೆಯರು, ಅದರಲ್ಲೂ ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರು 40 ವರ್ಷದ ಆಡಳಿತ ಮಾಡಿದ್ರು, 40 ವರ್ಷದ ಆಡಳಿತದಲ್ಲಿ 800 ಶಾಲೆಗಳನ್ನು ಅಸ್ಪೃಶ್ಯರಿಗೆ ತಂದಿದ್ದಾರೆ, ಅರಮನೆಗೆ ಅಸ್ಪೃಶ್ಯರಿಗೆ ಪ್ರವೇಶ ಕೊಟ್ಟಿದ್ದಾರೆ. ಅಸ್ಪೃಶ್ಯ ಸಮಾಜಕ್ಕೆ ಸೇರಿದಂಥ ಸುಮಾರು 8 ಜನರನ್ನ ಪ್ರಜಾಪ್ರತಿನಿಧಿ ಸಭೆಗೆ ನೇಮಕ ಮಾಡಿದ್ದಾರೆ, ಅವರಿಗೆ ಭೂಮಿ ಕೊಟ್ಟಿದ್ದಾರೆ. ಫಸ್ಟ್ ಲ್ಯಾಂಡ್ ರಿಫಾರ್ಮ್ಸ್ ತಂದಿದ್ದು ಮೈಸೂರು ಮಹಾರಾಜರು. ಇಷ್ಟೆಲ್ಲ ಅನುಕೂಲ ದಲಿತರಿಗಾಗಿರೋದ್ರಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಒಡೆಯರು ನಿಂತಿರೋದ್ರಿಂದ ಎರಡೂ ಭಾಗದಲ್ಲಿ ನಮಗೆ ಅನುಕೂಲ ಆಗುತ್ತೆ.